ಸರ್ತಮ್ಮ ಪೂರ್ತಿ ಹೆಸರು ಸಿ ಎಸ್ ಸಿದ್ದರಾಮಯ್ಯ ಅಂತ. ಯಾವ ಗ್ರಾಮ ಪಂಚಾಯತಿ ಗೆದ್ದ ಮೆಂಬರ್ ಆಗಿದೆ ಸರ್? ಚನ್ನೋಡರಳ್ಳಿ ಗ್ರಾಮ ಪಂಚಾಯತಿ, ಮಹತೂರು ಗ್ರಾಮ ಪಂಚಾಯತಿ, ಚನ್ನೋಡರಳ್ಳಿ ವಾರ್ಡ್. ಇದೇ ಫಸ್ಟ್ ಟೈಮ್ ಆಗಿದ್ದಿರೋದು? ಎರಡನೇ ಟೈಮ್. ಎರಡನೇ ಟೈಮ್. ಮುಂಚೆ ಯಾವಾಗ ಗೆದ್ದಿದ್ರಿ ಸರ್? ಮುಂಚೆ ಇದಕ್ಕೆ ಮುಂಚಿತವಾಗಿ 2017 ಅವಿರೋಧವಾಗಿ ಆಯ್ಕೆ ಆಗಿದೆ. ಅವಿರೋಧವಾಗಿ ಆಯ್ಕೆ ಆಗಿದೆ. ಈ ಸಲ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದಿರಿ ಸರ್? ನಾನು 59 ಮತಗಳ ಅಂತರ ಗೆದ್ದೀನಿ. ಓಕೆ, ಟೋಟಲ್ ಎಷ್ಟು ತಗೊಂಡಿದ್ರಿ ಸರ್? 259. 250. ಸರ್, ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಒಡನಾಟ ಇದೆ? ನಾವು 30 ವರ್ಷದಿಂದಲೂ ಇದ್ದೀವಿ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ವಿ ಸರ್? ನಾವು ಮೊದಲು ವೀರಣ್ಣವ್ರ ಫಾಲೋವರ್ ಆಗಿದ್ವಿ. ಜಾತ್ಯಾತೀತ ಜನತಾ ದಳ ಅಂತಿದ್ದಲ್ಲ, ಜನತಾ ಪಕ್ಷ, ಜನತಾ ಪಕ್ಷದಲ್ಲಿ. ಅದಾದ್ಮೇಲೆ ಕಾಂಗ್ರೆಸ್ ಪಾರ್ಟಿ, ವೀರಭದ್ರೇಂದ್ರ ಎಮ್ ಎಲ್ ಎ ನಿಂತ ಕಾಂಗ್ರೆಸ್ ಪಾರ್ಟಿ ಬಂದ್ವಿ. ಸರ್, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಂದಿರೋ ರಾಜಕೀಯದಲ್ಲಿ? ನಮ್ಮ ಅಣ್ಣವರಿದ್ದ ಸರ್ ರಾಜಕೀಯದಲ್ಲಿ. ರಾಜಕೀಯದಲ್ಲಿ ಅವ್ರು ಏನಾಗಿದ್ದಾರೆ ಸರ್? ಅವರು BLLB ಮಾಡ್ಕೊಂಡು ಅವರು ರಾಜಕೀಯದಲ್ಲಿದ್ದರು. ಅವರೇನು ಆಲ್ ಇಂಡಿಯಾ ರೀ ಅಧ್ಯಕ್ಷರಾಗಿದ್ದರು. ತುಮಕೂರು ತಾಲೂಕ ಅಥವಾ ಊರಿಗೆ ಮಾತ್ರ? ಇವಾಗ ಏನಾಗಿದ್ದಾರೆ ಸರ್? ಈಗ ಡೈರೆಕ್ಟರ್ ಆಗಿದ್ದಾರೆ. ಅವರು ಡೈರೆಕ್ಟರ್ ಆಗಿದ್ದಾರೆ. ತುಮಕೂರು ಆಲ್ ಇಂಡಿಯಾ ರೀನಾ ಅಥವಾ ಇಲ್ಲೇನ? ಚನ್ನೋಡರಳ್ಳಿ ಅಲ್ಲಿನ ಉತ್ಪಾದಕ ಸಂಘ ಡೈರೆಕ್ಟರ್ ಆಗಿದೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ? ಅವರು ಕಾಂಗ್ರೆಸ್. ಅಂದ್ರೆ ಎಲೆಕ್ಷನ್ಗೆ ಏನು ಫೈಟ್ ಮಾಡಿಲ್ಲ ಅವರೆಲ್ಲ? ಇಲ್ಲ, ಮಾಡಿಲ್ಲ. ಅವರು KMFಗೆ ಡೈರೆಕ್ಟರ್ ಆಗಬೇಕು ಅಂತ ಮಾಡಿದ್ರು. ಯಾರೋ ಫ್ರೆಂಡ್ ನಮಗೆ ಬಿಟ್ಕೊಟ್ಟು ಅಲ್ಲಿಂದ ಟ್ರೈನ್ ಮಾಡಕ್ ಹೋಗಿ. ಟ್ರೈನ್ ಮಾಡಕ್ ನೀವು ರಾಜಕೀಯವಾಗಿ ಇನ್ನು ಮುಂದುವರಿತಾ ಹೋಗ್ತೀರಾ? ಮುಂದುವರಿಬೇಕು ಅನ್ನೋ ಆಸೆ ಐತಿ. ಅಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಿಟ್ಟು ಬೇರೆ ಬೇರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLC ಇಂಥ ಕಂಟಿನ್ಯೂ ಮಾಡೋಣ ಆಸೆ. ಕಂಟಿನ್ಯೂ ಮಾಡಬೇಕು ಅಂತ ಆಸೆ. ರಾಜಕೀಯ ಬಿಡಕ್ಕೆ ಇಷ್ಟಪಡಲ್ಲ, ರಾಜಕೀಯದಲ್ಲೇ ಇರಬೇಕು. ಇರಬೇಕು ಸರ್. ನಿಮ್ಮ ಎಜುಕೇಶನ್? ಸರ್, ನಮ್ಮದು BCOM ಆಗಿ. ಸರ್, ಇವಾಗ BCOM ಮಾಡ್ಕೊಂಡು ನೀವು ಒಬ್ರು ಎಜುಕೇಟೆಡ್ ಆಗಿ ರಾಜಕೀಯ ಫೀಲ್ಡ್ ಏನು ಕಾರಿಸ್ಕೊಂಡ್ರಿ? ರಾಜಕೀಯ ಫೀಲ್ಡ್ ಏನೋ ಸಮಾಜ ಸೇವೆ ಮಾಡೋಣ ಅಂತ ಹೇಳಿ. ಈ ಸಮಾಜ ಸೇವೆ ಮಾಡೋ ಅಂತದ್ದು ಯಾರು ನೋಡ್ ಬಂದಿದ್ದಂತದ ಅಥವಾ ನಿಮ್ ಮನಸ್ಸಿಂದ ನೋಡ್? ಸಮಾಜ ಸೇವೆ ಮಾಡೋದು ನೋಡ್ ಬಂದಿದ್ದೆ. ನೋಡ್ ಬಂದಿದ್ದೆ. ಯಾರನ್ನಾರು ಫಾಲೋ ಮಾಡ್ತಿದ್ರ ನೀವು? ಹಿಂದೆ CN ಭಾಸ್ಕರಪ್ಪ ಅವರು ಅಂತ ಇದ್ರು, ಅವರು ಇದ್ರಲ್ಲಿ ಇದ್ವಿ ನಾವು. ಅವ್ರ ಗರಡಿಯಲ್ಲಿ ಬೆಳೆದಿದ್ದೆ. ಅವ್ರ ಕಡೆಯಿಂದ ನೀವು ಸಮಾಜ ಸೇವೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ. ಇವಾಗ ನೀವು ರೈತರು ಮಗ, ರೈತರ ಬಗ್ಗೆ ಎಲ್ಲ ನಿಮಗೂ ಗೊತ್ತಿದೆ. ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಳೆ ಇಲ್ಲ, ಬೆಳೆ ಇಲ್ಲ. ರೈತರ ಮಳೆ ಬೆಳೆ ಆದ್ರೆ ಕೆರೆ ನೀರ್ ಬಂದ್ರೆ ಅವ್ನ ಒಬ್ಬ ರೈತ, ನೀರಾವರಿ ಇಲ್ಲದ್ಮೇಲೆ ರೈತನೇ ಅಲ್ಲ. ಇವಾಗ ಈ ಸಲ ಮಳೆ ಬೆಳೆ ಎಲ್ಲ ಯಾವ ರೀತಿ ಇದೆ? ಇಲ್ಲ ಬಿಡಿ, ಸಲ 100% ಬೆಳೆ ಇಲ್ಲ. 100% ಬೆಳೆನೇ ಇಲ್ಲ. ಮಳೆ ಫೇಲ್ ಆಯ್ತು, ಕೀಟನಾಶಕ ಬಂತು, ಬೆಳೆ ಹಾನಿ. ರೈತರ ಭಾರಿ ಕಷ್ಟದಾಗವ್ರಿ ಸರ್. ಕಷ್ಟ ಸರ್. ಅದೇ ರೀತಿ ನೀವೊಬ್ಬರು APM ಇದರಲ್ಲಿ ಸಹಕಾರ ಸಂಘದಲ್ಲಿ ಸಹ ಅಧ್ಯಕ್ಷ ಆಗಿದ್ದು? ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ವಿ. ಉಪಾಧ್ಯಕ್ಷ ಆಗಿದ್ರಿ. ಓಕೆ, ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತೀವಿ? ಕೆಲಸ ಕಾರ್ಯ ಚೆನ್ನಾಗಿ ಮಾಡಿ. ನಾವು ರೈತರು ಯಾರೇ ಬಂದ್ರು, ಅವ್ರು ಬರೀ 5 ಕುಂಟೆ 1 ಕುಂಟೆ ಜಮೀನು ಅವ್ರಿಗೆ ಸಾಲ ಕೊಡಿಸಿ ಏನಾದ್ರು ಸರ್ಕಾರ ಸಹಾಯ ಮಾಡ್ತು, ಸಾಲ ಮನ್ನಾ ಮಾಡ್ತು, ಅನುಕೂಲ ಆಗೈತೆ ನೆನೆಸ್ಕೊಂತಾರ ಅವ್ರು. ಮನೆ ಅವರು ಕೇಳಿದ್ರು, ನಾವು ಮನೆ ಬೇರೆಯವ್ರಿಗೆ ಬಿಟ್ಕೊಟ್ವಿ, ನೀವು ನಿಲ್ಲದಲ್ವ, ನೀವು ನಿಲ್ಲದಲ್ವ, ಹಾಗೆ ಹೀಗೆ ಅಂತೇಳಿ. ನಿಮ್ಮ ಚಿಹ್ನೆ ಯಾವುದು ಅಂತ ಕೇಳಿದ್ರು. ಕೆಲವ್ರು ಗೊತ್ತಿಲ್ಲದಲ್ಲಿ ಇರ್ತಾರಂತ. ಇಲ್ಲ, ನಮ್ಮ ಫ್ರೆಂಡ್ದೇ ಈ ಚಿಹ್ನೆ ಇದಕ್ಕೆ ಹಾಕಿ ಇದಕ್ಕೆ ಹಾಕಿ ಅಂತೇಳಿ ನಮ್ದೇ ಕೋರಂ ಬಂದಿದೆ. ಸೊ VSSನಲ್ಲಿ ಕಾಂಗ್ರೆಸ್ಸೇ ಬಂದಿದೆ. ನಮ್ಮ ಕಾಂಗ್ರೆಸ್ ಅವರು ಅಧ್ಯಕ್ಷ ಆಗಿದ್ದೀವಿ. ಈಗಿನ ಹೆಚ್ಚಿನದಾಗಿ ನಾವು ಸರ್ಕಾರನ 3 ಲಕ್ಷ ರೂಪಾಯಿವರೆಗೂ ಬಡ್ಡಿ ರಹಿತ ಸಾಲ ಐತೆ ಅಂತ ಹೇಳ್ತಾರೆ. ಅಷ್ಟು ಕೊಡಿಸಿ ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅನ್ನೋ ಆಸೆ. ಆಸೆ ಸರ್. ಇವಾಗ ಗ್ರಾಮ ಪಂಚಾಯತಿಲಿ 2 ಸಲ ಗೆದ್ದಿದ್ದೀರಿ. ಈ 2 ಸಲದಲ್ಲಿ ಯಾವ ರೀತಿ ನಿಮ್ಮ ಕ್ಷೇತ್ರನ ಇಂಪ್ರೂವ್ಮೆಂಟ್ ಮಾಡಿ? ನಮ್ಮ ಕ್ಷೇತ್ರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಬಡವರಿಗೆಲ್ಲ ಮನೆಗಳು ಹಾಕೊಟ್ವಿ. ಗ್ರಾಮ ನೈರ್ಮಲ್ಯ ಇದು, ರಸ್ತೆ ಇದು, ರಸ್ತೆ ಪೆನ್ಷನ್ ಇಲ್ದಲೇ ಇರ್ತಕ್ಕಂಥ ಸಂಧ್ಯಾ ಸುರಕ್ಷಾ ಯೋಜನೆ ಪೆನ್ಷನ್ ಮಾಡಿಸ್ಕೊಟ್ವಿ. ಅಕ್ಕಿ ಕಾರ್ಡ್ಗಳು ಮಾಡಿಸ್ಕೊಟ್ವಿ. APL BPL ಕಾರ್ಡ್ ಜಾಸ್ತಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಸರ್, ಅದೇ ರೀತಿ ಶೌಚಾಲಯಗಳು ಎಷ್ಟು ಪರ್ಸೆಂಟ್ ಆಗಿದೆ? ಶೌಚಾಲಯಗಳು ನಮ್ಮದು 99% ಆಗಿದೆ. 99%. ಇನ್ನು ಸ್ವಲ್ಪ ಮಾತ್ರ 1% ಬಾಕಿ ಇದೆ. 1% ಆಗ್ತಾ ಇದೆ, ಕೆಲಸ ಜರೂರ್ ಆಗಿದೆ, ನಡೀತದೆ. ಮನೆಗಳು ಇಲ್ಲಿ ತನಕ ಎಷ್ಟು ಕೊಡಿಸಿರ್ಬೋದು? ನಾವು ನಮ್ಮೂರಲ್ಲಿ 1 50 ಮನೆ ಕೊಡಿಸಿದ್ವಿ ನಮ್ಮ ವಾರ್ಡ್ ಅಲ್ಲಿ. ನಿಮ್ಮ ವಾರ್ಡ್ ಶೌಚ. ಅದೇ ರೀತಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ? ಅರಿವು ಮೂಡಿಸ್ತಾ ಇದ್ದೀವಿ. ಎಲ್ಲ ಕ್ಲೀನ್ ಸ್ವಚ್ಛತೆ ಇದು ಮಾಡ್ಕೊಳ್ರಿ, ಕ್ಲೀನಾಗಿ ಇಟ್ಕೊಳ್ರಿ. ಅಲ್ಲಿ ಇಲ್ಲಿ ಚರಂಡಿ ಪರಂಡಿ ಕಾಯಿ ಚಿಪ್ಪು ಇಟ್ಕೊಂಡಂಗೆ ಮನೆಯಲ್ಲಿ ಒಳ್ಳೆ
ಶುದ್ಧ ನೀರು ಕುಡೀರಿ, ಬಯಲು ಇದು ಮಾಡ್ಕೊಂಡು ಮನೆಗಳಿಗೆಲ್ಲ ಇದು ಸೊಳ್ಳೆ ಬರ್ದಂಗೆ ಇದು ಮಾಡ್ಕೊಂಡು ಕ್ಲೀನ್ ಆಗಿ ಇದು ಮಾಡ್ಕೊಂಡಿರ್ರಿ ಅಂತ ಹೇಳಿ ಗೈಡೆನ್ಸ್ ಕೊಡ್ತೀವಿ ಮನವರಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಯಾವ ರೀತಿ ಮಾಡ್ತಾ ಇದ್ರಿ? ನಮ್ಮ ಸ್ವಾಯತ್ತ ಮಾಡ್ತಾ ಇದ್ದೀವಿ, ಗ್ರಾಮ ಪಂಚಾಯತಿಯಿಂದಲೂ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಕಡ್ಡಾಯವಾಗಿ ನೀವು ಶೌಚಾಲಯ ನಿರ್ಮಿಸ್ಕೊಳ್ರಿ, ಮನೆ ಸುತ್ತಲೂ ಕ್ಲೀನ್ ಆಗಿ ಇಟ್ಕೊಳ್ರಿ, ಶುದ್ಧ ನೀರು ಕುಡಿರಿ, ಆರೋಗ್ಯ ಕಾಪಾಡ್ಕೊಳ್ರಿ, ಒಳ್ಳೆ ಫುಡ್ ಊಟ ಮಾಡ್ರಿ ಅಂತ ಎಲ್ಲ ಹೇಳ್ತೀವಿ. ಅದೇ ರೀತಿ ಫಿಲ್ಟರ್ ಸಹ ಇದೆಯಾ ಕುಡಿಯೋ ನೀರಿಗೆ? ಫಿಲ್ಟರ್ ಇದೆ, ಫಿಲ್ಟರ್ ಇದೆ, ಫಿಲ್ಟರ್ ಇದೆ, ಫಿಲ್ಟರ್ ಇದೆ, ಮನೆಯಲ್ಲಿ ಸ್ವಂತ ಫಿಲ್ಟರ್ ಹಾಕಿ. ಜನರುಗಳಿಗೆಲ್ಲ ಸ್ವಂತ ಫಿಲ್ಟರ್ ಇದೆ, ಮಾತೂರಲ್ಲಿದೆ, ಲಿಂಗಾಪುರದಲ್ಲಿದೆ, ಮಧ್ಯಂಗಟಾಪುರದಲ್ಲಿದೆ, ಎಲ್ಲರೂ ಆಲ್ಮೋಸ್ಟ್ ಆಲ್ 80-90% ಶುದ್ಧ ನೀರೇ ಕುಡಿತಾರೆ. ಸರ್, ನೀವೊಬ್ರು ಎಜುಕೇಟೆಡ್ ಆಗಿ ರಾಜಕೀಯಕ್ಕೆ ಬಂದಿದ್ರೆ ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ರಾಜಕೀಯದಲ್ಲಿ ಮೆಂಬರ್ ಆಗೋದಕ್ಕೆ? ಎಜುಕೇಶನ್ ಬೇಕು, ವಿದ್ಯೆ ಮುಖ್ಯ. ಏನಕ್ಕೆ ಬೇಕು? ಇಲ್ಲಾಂದ್ರೆ ಮಾಡಬೇಕು. ವಿದ್ಯೆ ಇಲ್ದಲೇ ಇದ್ರೆ ಏನ್ ಹೇಳ್ತೀರಿ ನೀವು? ವಿದ್ಯೆ ಮುಖ್ಯ. ಎಷ್ಟು ಓದಿರ್ಬೇಕು ಒಂದು ಮೆಂಬರ್ ಅಂದ್ರೆ? ಎಷ್ಟು ಮೆಂಬರ್ ಆಗ್ಬೇಕಾದ್ರೆ ಒಂದು SLC PUC ಆಗಿರ್ಬೇಕು. ಏನೇನು ಅನುಕೂಲ ಆಗುತ್ತೆ ವಿದ್ಯೆ ಇದ್ರೆ? ವಿದ್ಯೆ ಇದ್ರೆ ಪ್ರತಿಯೊಂದರಲ್ಲೂ ಅನುಕೂಲ ಆಗುತ್ತೆ. ಎಲ್ಲ ಫೀಲ್ಡ್ ಅಲ್ಲೂ, ರಾಜಕೀಯದಲ್ಲಿ ಹೋಗ್ಬೋದು, ರೈತರ ಫೀಲ್ಡ್ ಅಲ್ಲಿ ಹೋಗ್ಬೋದು, ಏನೇ ಒಂದು ಇದಕ್ಕಾದ ವಿದ್ಯೆ ಮುಖ್ಯನೇ ಹೊರತು ಏನ್ ಮಾಡಕ ವಿದ್ಯೆನೇ ಒಂದು ಮಿನಿಮಮ್ ಬೇಕೇ ಬೇಕು, ಬೇಕೇ ಬೇಕು. ಸರ್, ಇವಾಗ ಒಂದು 30 ವರ್ಷದಿಂದ ನೀವು ರಾಜಕೀಯದಲ್ಲಿ ಇದ್ದೀರಿ, ನಿಮ್ಮ ಅನುಭವ ಪ್ರಕಾರ ಇವಾಗಿನ ರಾಜಕೀಯಕ್ಕೆ ಯುವಕರು ಬರ್ತಿದ್ದಾರೆ, ಅವ್ರು ಬಂದ್ರೆ ಯಾವ ರೀತಿ ಇರಬೇಕು ಅಂತ ಸಲಹೆ ಕೊಡ್ತೀರಿ? ಸಲಹೆ ಕೊಡ್ತೀವಿ, ಯಾವ ರೀತಿ ಇರಬೇಕು, ಇದೇ ತರ ಇರ್ಬೇಕಪ್ಪ ನೀವು ಅಂತ ಹೇಳ್ತೀವಿ ನಾವು. ಸಲಹೆ ಒಳ್ಳೆ ಇದೆ, ಗ್ರಾಮ ನೈರ್ಮಲ್ಯ, ಸ್ವಚ್ಛತೆ, ವೃದ್ಧರನ್ನ ಕಾಪಾಡೋದು, ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಡೋದು, ರೈತರಿಗೆ ಏನ್ ಬೇಕು ಸಲಹೆ ಹೇಳೋದು, ಒಳ್ಳೆ ಬೆಳೆ ಬೆಳಿತಕ್ಕಂಥದ್ದು ಇಂಥವೆಲ್ಲ ಹೇಳ್ತೀವಿ. ಒಳ್ಳೆ ಬೀಜೋಪಚಾರ ಮಾಡೋದು ರೈತರಿಗೆ, ಯಾವ ಒಳ್ಳೆ ಬೆಳೆ ಬೆಳೆದ ಅನುಕೂಲ ಆದಷ್ಟು ನೀನು ಕೊಳೆ ಬಾಯಿ ಇದು ಮಾಡ್ಕೊಂಡು ಒಳ್ಳೆ ಬೆಳೆ ಬೆಳ್ಕೊಂಡು ಅನುಕೂಲ ಆಗಿರೋದು ಒಳ್ಳೆಯದು. ನೀವೊಬ್ರು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಾಗಿ, ಸಮ್ಮಿಶ್ರ ಸರ್ಕಾರ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಸಮ್ಮಿಶ್ರ ಸರ್ಕಾರ ನಮ್ಗೆ ಇಷ್ಟವಾಗಲಿಲ್ಲ. ಏನೋ ಬಂದು ಬಿಟ್ಟದೆ ಐ ಲೆವೆಲ್ ನಾಗ ಹೋಗ್ಕೊಂಡು ಹೋಗ್ಯಾರೆ. ನಮಗೆ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಇದ್ರೆ ಒಳ್ಳೇದು ನಮ್ಗೆ ಅನಿಸ್ತದೆ. ಇವಾಗ ಮತ್ತೆ MP ಎಲೆಕ್ಷನ್ ಬರ್ತಾ ಇದೆ, ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಸಪೋರ್ಟ್ ಮಾಡಿ? ಕಾಂಗ್ರೆಸ್ ಗೆ ನಾವು ಇಲ್ಲೇನೋ ಸಮ್ಮಿಶ್ರ ಸರ್ಕಾರ ಬಂದ್ರೆ ಯಾರು ಹೇಳ್ತಾ ಏನ್ ಹೇಳ್ತಾರೆ ಮಾಡ್ಬೇಕು ನಾವು ಅದ್ರ ಪ್ರಕಾರ ಮಾಡ್ತಾ ಹೋಗ್ತೀವಿ. ಇನ್ನು ರಾಜಕೀಯ ಮುಂದುವರಿತಾ ಹೋಗ್ತೀನಿ ಅಂತಿದ್ರೆ, ಇಲ್ಲಿ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ? ಎಲ್ಲಿ ನಿಮ್ಮ ರಾಜಕೀಯದಲ್ಲಿ? ಇಲ್ಲ ಸರ್, ನಮ್ಗೆ ಯಾರು ಯಾರು ಗುರುಗಳಿಲ್ಲ, ಗಾಡ್ ಫಾದರ್ ಅಂತ ನೀವಾಗಿ ರಾಜಕೀಯದಲ್ಲಿ ನಂಬಿಕೆ ಬೆಳೀತಾ ಇದ್ದೀವಿ, ಸ್ವಯಂ ಜೊತೆ ಹೋಗ್ತೀರಿ. ಸರ್, ಇವಾಗ ನಿಮ್ ಇದು ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನೀವು? ಸಂಘ ಸಂಸ್ಥೆಗಳಲ್ಲಿ ಇದ್ರಿ, ಕೆಲ ಸಂಘ, ಸ್ತ್ರೀಶಕ್ತಿ ಸಂಘ, ಪುರುಷ ಸಂಘ ಇದಲ್ಲ ಇದ್ವಿ, ಸಾಮಾಜಿಕವಾಗಿರೋ ಸಂಘಗಳಲ್ಲಿ ಅಂತ ದೇವಸ್ಥಾನ ಅಲ್ಲ ಮಾಮೂಲಿಗೆ, ಅದರಲ್ಲೆಲ್ಲ ಯಾವ ರೀತಿ ಕೆಲಸ ಕಾರ್ಯ ಮಾಡಿ ಕೆಲಸಗಳು ದೇವಸ್ಥಾನ ಊರಿನ ಗ್ರಾಮದ ದೇವಸ್ಥಾನ, ಗ್ರಾಮ ದೇವತೆ ದೇವಸ್ಥಾನ ಎಲ್ಲ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ವಿ, ಮಾಡ್ತಾ ಇರ್ತೀವಿ. ಸರ್, ಕುಮಾರ್ ಸಮ್ಮಿಶ್ರ ಸರ್ಕಾರ ಸಾಲ ಮನ್ನಾ ಮಾಡ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸಾಲ ಮನ್ನಾ ಮಾಡೋದು ಈ ಮಳೆ ಬೆಳೆ ಬರೋದು ಒಳ್ಳೇದೇ,
ಅದೇ ಯಾವಾಗಲೂ ಇದೇ ಮಾಡ್ಕೊಂಡ್ರೆ ರೈತರುಗಳು ಸೋಂಬೇರಿ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ತಂದಿದೆ, ಇಬ್ರು ಮಕ್ಕಳು ಮೇಲಿದ್ರೆ ಎಲೆಕ್ಷನ್ ಗೆ ಕಾಂಪೀಟ್ ಮಾಡಂಗಿಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಒಳ್ಳೇದು, ಫ್ಯಾಮಿಲಿ ಪ್ಲಾನಿಂಗ್ ನಲ್ಲಿ ಅದು ಬಹಳ ಒಳ್ಳೇದು. ಯಾಕೆಂದ್ರೆ ದೇಶ 100 ಕೋಟಿ 120 ಕೋಟಿ ಮೇಲೆ ಹೋಗ್ತಾ ಇದೆ ಜನಸಂಖ್ಯೆ. ಜನಸಂಖ್ಯೆ ಕಮ್ಮಿ ಆದಷ್ಟು ಆರೋಗ್ಯ ಸ್ವಚ್ಛತೆ ಇರ್ತಕ್ಕ ಅಂತ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಜನ ಕಮ್ಮಿ ಇದ್ರೆ ಒಳ್ಳೇದು. ಕಮ್ಮಿ ಇದ್ರೆ ಒಳ್ಳೇದು. ಸರ್, ನಿಮ್ಮ ಕ್ಷೇತ್ರದಲ್ಲಿ ಜನ ನಿಮ್ಮನ್ನ ಯಾವ ಸಮಸ್ಯೆ ಜಾಸ್ತಿ ಕೇಳ್ಕೊ ಬರ್ತಾರೆ ನಿಮಗೆ? ನಮ್ಮಲ್ಲಿ ಕಾರ್ಡಿಲ್ಲ, ಐಕಿ ಕಾರ್ಡಿಲ್ಲ, SSY ಇದಿಲ್ಲ, ಮನೆಯಲ್ಲಿ ಇಂಥವೇ ಸಹ ಕೇಳೋದು ಹಳ್ಳಿಗಳಲ್ಲಿ ಇನ್ನೇನು ಕೇಳಲ್ಲ. ಐಕಿ ಕಾರ್ಡ್ ಮಾಡಿಸ್ಕೊಡ್ರಿ, ಆಮೇಲಿಂದ ಸಂಧ್ಯಾ ಸುರಕ್ಷಿತ ಓಲ್ಡ್ ಏಜ್ ಪೆನ್ಷನ್ ಮಾಡಿಸ್ಕೊಡ್ರಿ, ಇಂಥವೇ ಜೈ ಸಾಲ ಕೊಡಿಸ್ರಿ ಸೊಸೈಟಿಗಳಿಗೆ, ಮನ್ನಾ ಮಾಡಿಸಿ ಅಂತ ಯಾರೇ ಕೇಳಲ್ಲ, ಸಾಲ ಕೊಡಿಸ್ರಿ ಕೊಡಿಸ್ರಿ. ಇದನ್ನೇ ಜಾಸ್ತಿ ನಿಮ್ಮ ಹತ್ರ ಕೇಳೋಣ. ಆದಷ್ಟು ಮ್ಯಾಕ್ಸಿಮಮ್ ಕೊಡಿಸಿದ್ದೀರಿ ನಾವು. 80-90% ರೈತರು ಎಲ್ಲರೂ ತಾಂಡಿದ್ರು, ಸಾಲ ಸಾಲ ಇಲ್ಲದಲ್ಲೇ ಮನೇನೇ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಓಕೆ, ಅದೇ ರೀತಿ ನಿಮ್ಮ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಸಪೋರ್ಟ್ ಮಾಡ್ತಾರೆ, ಮೆಂಬರ್ಸ್ ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ. ನಾವೇನೋ ಒಂದು ಒಳ್ಳೇದು ಹೇಳಿದ್ರೆ ಅದಕ್ಕೆ ರೈಟ್ ಅಂತಾರೆ, ಯಾರು ಅಪೋಸ್ ಮಾಡಲ್ಲ. ಸರ್, ಮತ್ತೆ ನಿಮ್ಮ ಜನ 2020 ನೀವೇ ಮತ್ತೆ ಮೆಂಬರ್ ಆಗಬೇಕು ಅಂದ್ರೆ ಮತ್ತೆ ಗ್ರಾಮ ಪಂಚಾಯತಿಗೆ ಹೋಗ್ತೀರಾ? ಒತ್ತಡ ಬಂದ್ರೆ ಇಲ್ಲ ಸರ್, ಹೋಗಲ್ಲ. ಒತ್ತಡ ಬಂದ್ರೆ ಹೋಗಲ್ಲ. ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹೋಗ್ಬೋದು. ಚಂದ ನೋಡೋಣ ನಾವು ಮುಂದೆ ಪರಿಸ್ಥಿತಿ ತಕ್ಕಂತೆ ನೋಡ್ಕೊಂಡು, ವಾತಾವರಣ ನೋಡ್ಕೊಂಡು ನಾವು ಹೈಕಮಾಂಡ್ ಏನ್ ಹೇಳ್ತಾರ ಪ್ರಕಾರ ಹೋಗ್ಬೇಕು. ಇವಾಗ ಪರಮೇಶ್ವರ್ ಅವರು ಗೆದ್ದು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಲೇ ನಮ್ ಗುರಿ ಇದ್ದಿದ್ದು. ಏನು ಅನಿವಾರ್ಯವಾಗಿ ಅವರು ಹಣೆ ಬಾರ ಚೆನ್ನಾಗಿಲ್ಲ, ಸೋತು ಬಿಟ್ರು. ಈ ಸಲ ಏನು ಮುಖ್ಯಮಂತ್ರಿ ಆಗ್ಬೇಕು ಅಂತಲೇ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಒಳ್ಳೆ ಕೆಲಸ ಮಾಡಿ ಗೆಲ್ಸಿವಿ. ಏನು ನಮ್ಮ ಕ್ಷೇತ್ರ ಉಪ ಮುಖ್ಯಮಂತ್ರಿ ಆಗಿ ಅದು ಸೇವೆ ಮಾಡ್ತಾರ ಅನ್ನೋ ಆಸೆ. ಖುಷಿ ಕೊಡ್ತಾರೆ? ಖುಷಿ ಖುಷಿ ಖುಷಿ. ಸರ್, ಕೊನೆಯದಾಗಿ ಅದೇ ರೀತಿ ನಿಮ್ಮ ಕ್ಷೇತ್ರದ ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು 2 ಸಲ ಗೆಲ್ಸಿ ಕಳಿಸಿದ್ದಾರೆ, ಅವ್ರಿಗೆ ಒಂದು ಅಭಿನಂದನೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತಾರೆ? ಅವ್ರಿಗೆಲ್ಲರೂ ನಾವು ಸದಾ ಅಭಿನಂದನೆ ಹೇಳ್ತಲೇ ಇರ್ತೀವಿ ಬಿಡ್ರಿ. ಯಾವ ರೀತಿ ಹೇಳ್ತಿರ್ತೀರಿ? ಚಿರಋಣಿ ಆಗಿರ್ತೀವಿ ನೀವು ಮಾಡಿರ್ತಕ್ಕಂತ ಇದಕ್ಕೆ, ಸಹಕಾರಕ್ಕೆ. ನಾವು ಸದಾ ನಿಮಗೆ ಚಿರಋಣಿ ಆಗಿರ್ತೀವಿ, ನಿಮ್ಗೆ ಅಭಿನಂದನೆಗಳು. ನಿಮ್ ಋಣ ನಮ್ ಕೈಲಿ ತೀರ್ಸಕ್ ಸಾಧ್ಯವೇ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತಾ, ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದ.